ನನ್ನ ಪರವಾದಂಥ ಸರ್ಟಿಫಿಕೇಟನ್ನು ಅವರಿಂದ ಪಡಿಬೋದು ಅಂತಕ್ಕಂಥ ನಿರೀಕ್ಷೆಯಿಂದ ನಾನೇನು ಕೆಲಸ ಮಾಡ್ತಾ ಇಲ್ಲ ಮೊದಲಿಂದಲೂ ಕರ್ನಾಟಕ ರಾಜ್ಯ ಅತ್ಯಂತ ಶಾಂತಿಪ್ರಿಯವಾದಂಥ ಎಲ್ಲ ಸಮಾಜಗಳು ಪರಸ್ಪರ ವಿಶ್ವಾಸದಲ್ಲಿ ಬದುಕ್ತಕ್ಕಂಥ ಒಂದು ರಾಜ್ಯ ಇದು ದೇಶದಲ್ಲಿ ಯಾವುದೇ ರೀತಿಯ ಸಂಘರ್ಷಗಳಿದ್ದರೂ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಗಲಭೆಗಳಿಗೆ ಅವಕಾಶವನ್ನು ಕೊಡದೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ರಾಜ್ಯದ ಆಡಳಿತವನ್ನು ನಾವು ಕಾಣ್ಕೊಂಡು ಬಂದಿದ್ದೇವೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯ ಪಕ್ಷ ಸ್ವಲ್ಪ ಹೆಚ್ಚಿನ ಶಕ್ತಿಯನ್ನು ಪಡೆದ ನಂತರ ನಮ್ಮ ರಾಜ್ಯದಲ್ಲೂ ಕೆಲವು ಸಂದರ್ಭದಲ್ಲಿ ಹಲವಾರು ರೀತಿಯ ಗಲಭೆಗಳಿಗೆ ಬಹುಶಃ ಬಿ ಜೆ ಪಿ ಪಕ್ಷದ ನಡವಳಿಕೆಗಳೇ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನೋದು ನನ್ನ ಅಭಿಪ್ರಾಯ ಒಂದು ಬಾರಿ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಿದ್ದಾಗ ನಡೆದಂಥ ಒಂದು ರಾಮನಗರ ಚನ್ನಪಟ್ಟಣದ ಒಂದು ದೊಡ್ಡ ಮಟ್ಟದ ಗಲಭೆ ಏನಿತ್ತು ಅವತ್ತು ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ನಡೆದಂಥ ಒಂದು ದೊಡ್ಡ ಮಟ್ಟದ ಅನಾಹುತ ಬಿ ಜೆ ಪಿಯವರಿಂದ ಆಗದೇ ಇದ್ದರು ಆದಂಥ ಘಟನೆಯನ್ನು ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ನನಗೆ ಅನವಶ್ಯಕ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ ಒಂದು ಕಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೈಗಾರಿಕಾ ಸಚಿವರು ರಾಜ್ಯದ ಹಲವಾರು ಹಿರಿಯ ಅಧಿಕಾರಿಗಳು ಏನೋ ಒಂದು ದಾವೋಸ್ನಲ್ಲಿ ನಡೀತಾ ಇರತಕ್ಕಂಥ ಇನ್ವೆಸ್ಟರ್ಸ್ ಮೀಟಿಂಗ್ಗೆ ಹಲವಾರು ವಿಶ್ವದ ಪ್ರಮುಖ ಉದ್ಯಮಿಗಳು ಮತ್ತು ಹಲವಾರು ದೇಶದ ಜನಪ್ರತಿನಿಧಿಗಳು ಭಾಗವಹಿಸಿರ್ತಕ್ಕಂಥ ಸಮ್ಮೇಳನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಇವತ್ತು ನಿನ್ನೆ ಸಹ ತಾವು ದಾವೋಸ್ನಲ್ಲಿ ನಮ್ಮ ರಾಜ್ಯದಲ್ಲಿ ಇನ್ವೆಸ್ಟರ್ಸ್ನ ಇಲ್ಲಿಗೆ ಆಹ್ವಾನ ಕೊಡ್ತಕ್ಕಂತಹ ಒಂದು ಸಭೆಗಳನ್ನೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವರದಿ ಕೊಟ್ಟಿದ್ದೀರಿ ಒಂದು ಕಡೆ ಮತ್ತೊಂದು ಕಡೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಕೆಲವು ಭಯಭೀತಿಯ ಆತಂಕದ ಘಟನೆಗಳೇ ನಡೀತಾ ಇದೆ ಈ ರೀತಿಯ ಘಟನೆಗಳಿಂದ ನೀವು ಇನ್ವೆಸ್ಟರ್ಸ್ಗೆ ಏನು ಸಂದೇಶ ಕೊಡ್ತೀರಲ್ಲಿ ಇದು ನನ್ನ ಕಳಕಳಿ ಇರ್ತಕ್ಕಂಥದ್ದು ಹತ್ತೊಂಬತ್ತನೇ ತಾರೀಕು ನಡೆದಂಥ ಕರಾವಳಿಯ ಮಂಗಳೂರಿನ ಪ್ರದೇಶದಲ್ಲಿ ನಡೆದಂಥ ಒಂದು ಘಟನೆ ನಂತರದ ದಿನಗಳಲ್ಲಿ ಕೆಲವು ಭಾಗದಲ್ಲಿ ಆಗಿರ್ತಕ್ಕಂಥ ಸಂಘರ್ಷಗಳು ಪ್ರತಿಭಟನಾ ರ್ಯಾಲಿಗಳು ಪರ ವಿರೋಧ ನಡೀತಾ ಇರತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೇವೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಭಯೋತ್ಪಾದನೆ ಚಟುವಟಿಕೆ ನಡೆಸ್ತಕ್ಕಂಥ ಉಗ್ರರು ಇವತ್ತು ಕೆಲವು ತಾಣಗಳನ್ನು ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯವನ್ನು ಅಹಿಂ ಹಿಂಸೆಗೆ ಒಳಪಡಿಸ್ತಕ್ಕಂಥ ರೀತಿಯ ಸಾರ್ವಜನಿಕರಿಗೆ ಭಯಭೀತಿ ಉಂಟು ಉಂಟು ಅಮಾಯಕರ ಒಂದು ಬಲಿ ತೆಗೆದುಕೊಳ್ತಕ್ಕಂಥ ಒಂದು ವಾತಾವರಣಗಳು ಸೃಷ್ಟಿ ಆಗ್ತಾ ಇದೆ ಅಲ್ಲೆಲ್ಲೋ ಚಾಮರಾಜನಗರದಲ್ಲಿ ಭಯೋತ್ಪಾದಕರನ್ನ ಕಂಡಿಡಿದಿದ್ದೇವೆ ಮತ್ತಿನ್ನೆಲ್ಲೋ ಕೆಲವು ಗುಂಪುಗಳನ್ನ ಪತ್ತೆ ಹಚ್ಚಿದ್ದೇವೆ ಈ ರೀತಿಯ ಮಾಹಿತಿಗಳು ಪೊಲೀಸ್ ಇಲಾಖೆಯಿಂದಲೇ ಬರ್ತಾ ಇದ್ದಾವೆ ಕೆಲವು ಸೂಕ್ಷ್ಮವಾದಂಥ ವಿಚಾರಗಳನ್ನು ನನ್ನ ಅಭಿಪ್ರಾಯದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಸರ್ಕಾರ ಕೆಲವು ವಿಷಯಗಳನ್ನು ಸ್ಕ್ರೂಟನೈಸ್ ಮಾಡಬೇಕಾಗ್ತದೆ ಅಧಿಕಾರಿಗಳು ಇವತ್ತು ಬಿ ಜೆ ಪಿಯನ್ನು ಹಲವಾರು ನಾಯಕರುಗಳು ಕುಮಾರಸ್ವಾಮಿ ಅವರು ಪೊಲೀಸ್ ಇಲಾಖೆಯನ್ನು ಅಸ್ಥಿರಗೊಳಿಸ್ತಕ್ಕಂಥ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಧೀರರಾಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಪಾದನೆ ನನ್ನ ಮೇಲೆ ಮಾಡಿದ್ದಾರೆ ಪೊಲೀಸ್ ಇಲಾಖೆಯನ್ನು ಸರಿಯಾದ ರೀತಿಯಲ್ಲಿ ಅವರು ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ ನನ್ನ ಕರ್ತವ್ಯ ಅಲ್ಲ ನನ್ನ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ನಾಡಿನ ಆರೂವರೆ ಕೋಟಿ ಜನತೆ ಅವರಲ್ಲಿ ಅಧೈರ್ಯ ಆಗಬಾರದು ಅವರಲ್ಲಿ ಯಾವುದೇ ರೀತಿಯ ಭಯಭೀತಿಯ ವಾತಾವರಣ ಇರಬಾರದು ಅದರ ಹಿನ್ನೆಲೆಯಲ್ಲಿ ನಾನು ಕೆಲವೇನು ಹೇಳಿಕೆ ಕೊಟ್ಟಿದ್ದೇನೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಕೆಲವರು ಹೇಳಿದ್ದಾರೆ ಪಾಪ ಇವತ್ತು ಕೆಲವು ಮಂತ್ರಿಗಳು ಹೇಳಿದ್ದಾರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ಕಾಲದಲ್ಲೂ ಇದೇ ಪೊಲೀಸ್ನವರಿದ್ದರು ಅವ್ರಿಗೆ ಇಷ್ಟು ಗೊತ್ತಿಲ್ಲವಾ ಅಂತ ನಾನು ಆ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ನನ್ನ ಕಾಲದಲ್ಲೂ ಇದೇ ಅಧಿಕಾರಿಗಳಿದ್ದರು ಬೇರೆ ಪಕ್ಷಗಳ ಅಧಿಕಾರ ನಡೆಸಬೇಕಾದರೂ ಇದೇ ವ್ಯವಸ್ಥೆಗಳಿದ್ವು ಸ್ವಾತಂತ್ರ ಬಂದ ನಂತರ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆಗಳನ್ನ ನಾವೇನು ಮುಂದುವರಿಸಿದ್ದೇವೆ ಒಂದೊಂದು ಸರ್ಕಾರಗಳು ಒಂದೊಂದು ರೀತಿಯಲ್ಲಿ ಈ ಅಧಿಕಾರಿಗಳನ್ನ ಸದ್ಬಳಕೆನೂ ಮಾಡ್ಕೊಂಡಿದ್ದಾರೆ ದುರುಪಯೋಗನೂ ಮಾಡ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ನನ್ನ ಕಾಲದಲ್ಲಿ ಯಾವುದೇ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ನಾನು ಅವಕಾಶ ಕೊಟ್ಟಿರಲಿಲ್ಲ ಇದೇ ಅಧಿಕಾರಿಗಳೇ ಇದ್ದಿದ್ದು ನನಗೂ ಗೊತ್ತಿದೆ ಆದರೆ ಈ ಸರ್ಕಾರದಲ್ಲಿ ಕೆಲವು ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲವು ಅಧಿಕಾರಿಗಳು ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಆ ಅಧಿಕಾರಿಗಳ ಒಂದು ಪ್ರಾಮಾಣಿಕತೆಯನ್ನು ಪ್ರಶ್ನೆಯನ್ನು ಮಾಡತಕ್ಕಂಥ ಪರಿಸ್ಥಿತಿಗಳಿಗೆ ಉದ್ಭವ ಆಗಿರ್ತಕ್ಕಂಥದ್ದು ನಿಮ್ಮಗಳ ನಡವಳಿಕೆಯಿಂದ ಇದನ್ನು ನೀವು ಸರಿಪಡಿಸ್ಕೋಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ ಹತ್ತೊಂಬತ್ತನೇ ತಾರೀಕಿನ ಘಟನೆ ಏನಿದೆ ಸತ್ಯಾಂಶಗಳನ್ನು ಎಷ್ಟು ಮಟ್ಟಿಗೆ ಇಟ್ಟಿದ್ದೀರಿ ಅಧಿಕಾರಿಗಳಿಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀರಿ ನೀವು ಎರಡು ಸಾವಿರದ ಎಂಟರಲ್ಲಿ ಅಧಿಕಾರಿಗೆ ಬಂದಾಗಲೂ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹಲವಾರು ಕ್ರೈಸ್ತ ಸಮಾಜದ ಚರ್ಚ್ಗಳನ್ನು ಒಡೆಯತಕ್ಕಂಥ ದೌರ್ಜನ್ಯ ಮಾಡಿದಂಥ ಘಟನೆ ಇನ್ನೂ ನಮ್ಮ ನೆನಪಿನಲ್ಲಿದೆ ಇವತ್ತು ಯಾವುದೋ ಒಂದು ಜಾತಿಗಳನ್ನು ಓಲೈಸ್ಕೊಂಡು ರಾಜಕಾರಣ ಮಾಡಬೇಕಾಗಿರೋದು ನನಗಲ್ಲ ಆ ಕೆಲಸ ಬಿ ಜೆ ಪಿ ನಾಯಕರು ನೀವು ಮಾಡ್ತಾ ಇರ್ತಕ್ಕಂಥವ್ರು ನನಗೆ ಜಾತಿ ಇಲ್ಲ ನಾನು ಎಂದು ಜಾತಿಯ ಹೆಸರನ್ನ ರಾಜಕಾರಣಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಂತವರಲ್ಲ ನಾನು ಜಾತಿಯ ರಾಜಕಾರಣವನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ ಈಗಲೂ ಸಹ ನಿಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ ಯಾವ ರೀತಿ ಜಾತಿಯ ರಾಜಕಾರಣದ ವ್ಯವಸ್ಥೆಯನ್ನ ನಿಮ್ಮ ಒಂದು ಕುರ್ಚಿಗಳನ್ನು ಭದ್ರ ಉಪಯೋಗ ಮಾಡ್ಕೊತಾ ಇದ್ದೀರಿ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ನನಗೆ ನಾಡಿನ ಜನತೆಗೂ ಗೊತ್ತಿದೆ ಇವತ್ತು ಹತ್ತೊಂಬತ್ತರ ಪ್ರಕರಣ ಒಂದು ಭಾಗ ಮತ್ತು ಬೆಂಗಳೂರಿನಲ್ಲೂ ಸಹ ಯಾವೊಂದು ಸಿ ಎ ಪರ ನೀವು ಪ್ರತಿಭಟನೆಯನ್ನು ನಡೆಸಿ